ಭುವನೇಶ್ವರಿ ದೇವಿ ನೆಲೆ ನಿಂತ ಕ್ಷೇತ್ರವೇ ಸುರಗಿರಿ ಬೆಟ್ಟ. ಆತ್ಮೀಯರೇ, ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಾಯಿ ಭುವನೇಶ್ವರಿ ದೇವಿ ನೆಲೆ ನಿಂತಿರ್ತಕ್ಕಂತಹ ಸುಕ್ಷೇತ್ರ ಕುಂದರ್ಗಿ ಗ್ರಾಮದ ಸುರಗಿರಿ ಬೆಟ್ಟ. ಇದು ಜಮಖಂಡಿಯಿಂದ 45 ಕಿಲೋಮೀಟರ್, ಮುಧೋಳದಿಂದ 30 ಕಿಲೋಮೀಟರ್, ಬೀಳ್ಗಿಯಿಂದ 20 ಕಿಲೋಮೀಟರ್ ಹಾಗೂ ಲೋಕಾಪುರದಿಂದ 25 ಕಿಲೋಮೀಟರ್, ಬಾಗಲಕೋಟೆಯಿಂದ 27 ಕಿಲೋಮೀಟರ್ ಮತ್ತು ಸುಕ್ಷೇತ್ರ ಕುಂದರ್ಗಿಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇದೇ ನೋಡಿ ಕುಂದರ್ಗಿ ಬೆಟ್ಟ, ಇದನ್ನ ಸುರಗಿರಿ ಬೆಟ್ಟ ಅಂತಾನೆ ಕರೀತಾರೆ. ನಾವೀಗ ಬೆಟ್ಟದ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಬರೋದಕ್ಕೆ 2 ಮಾರ್ಗಗಳಿವೆ. ಸುತ್ತ ಕಾಣುವ ಹಚ್ಚ ಹಸಿರಿನ ವನದ ಮಧ್ಯದಲ್ಲಿ ಬೆಟ್ಟದ ಮೇಲ್ಭಾಗದ ವಿಶಾಲ ಪ್ರದೇಶದಲ್ಲಿ ದೇವಿ ನೆಲೆ ನಿಂತಿದ್ದಾಳೆ. ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿದ್ದು ಮಂಗಳವಾರ ಹಾಗೂ ಶುಕ್ರವಾರ ಸಾಕಷ್ಟು ಭಕ್ತಾದಿಗಳಿಂದ ತುಂಬಿರುತ್ತದೆ. ಶುಕ್ರವಾರ ಹಾಗೂ ಮಂಗಳವಾರ ದಿವಸ ಲಕ್ಷಾಂತರ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾರೆ. ಇಲ್ಲಿ 4-6 ಗಂಟೆಗಳವರೆಗೆ ಸತತವಾಗಿ ಬೆಟ್ಟದ ತಳಭಾಗದಿಂದ ಈ ಕ್ಷೇತ್ರದವರೆಗೂ ನಿರಂತರವಾಗಿ ಸರದಿ ಸಾಲಿನಲ್ಲಿ ನಿಂತು ಎಷ್ಟೇ ತಡವಾದರೂ ದಣಿವನ್ನರಿಯದೆ ಭಕ್ತಿಯಿಂದ ತಾಯಿಯ ದರ್ಶನವನ್ನು ಮಾಡಿಕೊಂಡು ಸತತವಾಗಿ 5 ವಾರಗಳು, ಅಂದರೆ ಪ್ರತಿ ಶುಕ್ರವಾರ ಹೀಗೆ 5 ಶುಕ್ರವಾರಗಳನ್ನು ಈ ದೇವಿಗೆ ತಮ್ಮ ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡ್ರೆ ತಾಯಿ ಕರುಣಿಸ್ತಾಳೆ ಅನ್ನುವಂತಹ ಸಮಸ್ತ ಭಕ್ತಾದಿಗಳ ದೈವ ಸಂಕಲ್ಪ. ನಾನಾ ರಾಜ್ಯಗಳಿಂದ ಸಹಿತ ಇಲ್ಲಿ ಭಕ್ತರು ಬರ್ತಾರೆ. ಮಾತೆ ಭುವನೇಶ್ವರಿಯನ್ನು ಈ ಸುಕ್ಷೇತ್ರಕ್ಕೆ ದರಿಗಿಳಿಸಿದಂತಹ ಧರ್ಮಾಧಿಕಾರಿಗಳು ಶ್ರೀ 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 ಲಕ್ಷ್ಮಣ ಶರಣರು. ಹೌದು, ಇವರೇ ತಾಯಿಯನ್ನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ದರೆಗಿಳಿಯುವಂತೆ ಮಾಡಿದ್ದು.
ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರದಂದು 5 ವಾರಗಳವರೆಗೆ ಬರುವಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಹಾಗೂ ಕೋರಿಕೆಗಳನ್ನು ತಾಯಿಯಲ್ಲಿ ಸಮರ್ಪಿಸಿ ಭಕ್ತಿಯಿಂದ ಅಂಬಲಿ ಪ್ರಸಾದವನ್ನು ಸೇವನೆ ಮಾಡಿ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ. ಉಳಿದ ವಾರಗಳಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇರುತ್ತದೆ. ಹಾಗಾದರೆ ಬನ್ನಿ, ನಾವು ನೀವೆಲ್ಲ ತಾಯಿ ಭುವನೇಶ್ವರಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಬರೋಣ. ಇದು ಬೆಟ್ಟದ ತಳಭಾಗದಿಂದ ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ಭಕ್ತಾದಿಗಳು ಸರತಿ ಸಾಲು ನಿಲ್ಲೋದಕ್ಕೆ ಅಂತ ಮಾಡಿದಂಥ ವ್ಯವಸ್ಥೆ. ಇದೆಲ್ಲವೂ ಕೂಡ ಭಕ್ತಾದಿಗಳಿಂದ ತುಂಬಿ ಹೋಗಿರುತ್ತದೆ. Thank you.
ಪ್ರಥಮದಲ್ಲಿ ಮೂಲತಃ ಭುವನೇಶ್ವರಿ ದೇವಿನ ಪೂಜೆ ಮಾಡತಕ್ಕಂತಹ ಇದೇ ಸ್ಥಳ ನೋಡಿ. ಇದು ಸುಕ್ಷೇತ್ರ ಸುರಗಿರಿ ಬೆಟ್ಟದ ಸಂಪೂರ್ಣ ವಿಡಿಯೋ ನಿಮಗಾಗಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.